ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲ್ಲಪ್ಪಶಿವತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರಿಂದ ನೋಡ್ತಾ ಇದ್ದೀರಿ. ಅವು ಯಾವ ಹೊಸ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದಾವ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು ಮತ್ತು ಸುರೇಶ್ ಅಂಗಡಿ ಅವರು ಇದನ್ನು ಮಾಡಬೇಕು ಅಂತ ರೈಲ್ವೆ ಮಂತ್ರಿಗಳಾಗಿ ಸಾಕಷ್ಟು ಆಸೆಯನ್ನು ಇಟ್ಕೊಂಡಂಥವು. ಸುಮಾರು 73 ಕಿಲೋಮೀಟ್ರ್ ದೂರ ಇದೆ. ಇದು ಮಾಡೋದ್ರಿಂದ ಡೈರೆಕ್ಟಾಗಿ ಲೈನ್ ಬರೋದ್ರಿಂದ ಸುಮಾರು 1.5 ಗಂಟೆಗೂ ಮೇಲ್ಪಟ್ಟು ಸಮಯ ಉಳಿತಾಯ ಆಗ್ತದೆ, ಜನರಿಗೂ ಕೂಡ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ಒಟ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಜಾಗ ಒಟ್ಟು 888 ಎಕರೆ 888 ಎಕರೆ. ಅದರೊಳಗೆ ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ 228 ಎಕರೆ, ಬೆಳಗಾವಿಯಲ್ಲಿ 600 ಎಕರೆ. ಇಲ್ಲಿವರೆಗೂ ಯಾವುದೇ ಭೂಮಿ ಕೂಡ ಹಸ್ತಾಂತರ ಆಗಿರಲಿಲ್ಲ. ನಾನು ಹೋದ ಸಾರಿ ಒಂದು ತಿಂಗಳಿಂದೆ ಬಂದು ಜಿಲ್ಲಾಧಿಕಾರಿಗಳನ್ನ ಕರೆದು ಮಾತಾಡಿದ ಮೇಲೆ ನಿಮ್ಮ ಬೆಳಗಾವಿನ ಜಿಲ್ಲಾಧಿಕಾರಿಗಳು ತುಂಬ ವ್ಯವಸ್ಥಿತವಾಗಿ ಕಾರ್ಯೋನ್ಮುಖರಾಗಿ 400 ಎಕರೆಗೂ ಮೇಲ್ಪಟ್ಟು ಜಾಗವನ್ನು 444 ಎಕರೆಯನ್ನು ಇನ್ನು ಒಂದು ತಿಂಗಳಲ್ಲಿ ಹಸ್ತಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ಎಲ್ಲ ಹಂತದಲ್ಲೂ ಕೂಡ ಅದನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಇದಾಗಿದೆ. January 25-26 ಒಳಗಡೆ ಬೆಳಗಾವಿನಿಂದ ಬರ್ತಕ್ಕಂಥ 600 ಎಕರೆಗೂ ಮೇಲ್ಪಟ್ಟ ಜಾಗವನ್ನು ಹಸ್ತಾಂತರ ಮಾಡಿ ನಮ್ಮ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಯಾರು ವಾಪಸ್ ಹೋಗ್ತಾ ಇಲ್ಲ ಸರಿಯಾಗಿ, ಯಾರು ಇಲ್ಲಿಂದ ಬಂದ್ರೆ 10 ನಿಮಿಷದಾಗ ಶಿವಮೊಗ್ಗ ದಾವಣಗೆರೆ ಕಳಿಸ್ತಾರೆ. ಅಂತದ್ರಲ್ಲಿ ನಮ್ಮ ಹುಡುಗ ಆಗಲ್ಲ ಅಂತ ಹೇಳಿದ್ರೆ ನಾವು ಆಗಲೇ ತಗೊಂಡು ಹೋಗ್ತಿದ್ವಿ. ನಮ್ಮ ಹುಡುಗ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್, ಇವರು ಬೇಜವಾಬ್ದಾರಿಂದ ಇವ್ರು ಏನಾಗಲ್ಲ ಬಿಡಿ ಏನಾಗಲ್ಲ ಬಿಡಿ ಅಂತ ಒಂದ್ರಿಂದ ಎರಡು ಗುಳಿಗೆ ಸಾಕ್ಷಿ ಇಲ್ಲೇ ಮಂಗಿಸಿದ ಸರ್ ವಾರ್ಡಲ್ಲಿ. ಅಲ್ಲಿ ಒಬ್ಬ ಸಿಸ್ಟರ್ ಸಹ ಕೇರ್ ಮಾಡಿಲ್ಲ. ಸಾರ್ವಜನಿಕರಿಗೆ ನ್ಯಾಯ ಸಿಗ್ತಿಲ್ಲ. ಇಲ್ಲಿ ಇಲ್ಲಿ ಬಂದಿರತಕ್ಕಂತ ಯಾರು ಕರೆಕ್ಟ್ ಹೋಗ್ತಿಲ್ಲ. ಡಾಕ್ಟರ್ಸ್ ಗಳು ಆನ್ ಡ್ಯೂಟಿ ಡಾಕ್ಟರ್ಸ್ ಗಳೆಲ್ಲ ಕ್ಲಿನಿಕ್ ಇದಾರೆ, ಇಲ್ಲಿಂದ ಕ್ಲಿನಿಕ್ ಬರೀತಾರೆ. ಏನೇ ಒಂದು ಸ್ಕ್ಯಾನಿಂಗ್ ಆಗ್ಲಿ ಒಂದು ಎಕ್ಸ್ರೇ ಆಗ್ಲಿ ಯಾವ್ದಕ್ಕಾದ್ರೂ ಮಾಡಿಸ್ಕೊಂಡು ರಿಪೋರ್ಟ್ ತಗೊಂಡು ಅಲ್ಲಿ ಕ್ಲಿನಿಕ್ ಹೋಗ್ಬೇಕು. ಒಂದು ವೀಕ್ ಓಡಾಡ್ತಾರೆ, 20-30 ಸಾವಿರ ಬಿಲ್ ಮಾಡ್ತಾರೆ. ಬಡವರು ಮಕ್ಕಳು ಉಳಿಯೋಕೆ ತುಂಬಾ ಕಷ್ಟ ಆಗ್ಬಿಡಿ ಸರ್. ಇಲ್ಲಿ ನಮ್ಮ ತಾಲೂಕಿನಾಗೆ ಒಂದು 40-50% ಬಡವರು ಇದ್ದಾರೆ ಸರ್. 56% ತೋಟದಾಗಿರ್ಬೋದು, ಬಡವರು ಸಹ ತುಂಬಾ ಪರ್ಸೆಂಟೇಜ್ ಜನ ಇದ್ದಾರೆ. ಆದ್ರೆ ಸರ್ಕಾರ ಯಾರು ಸ್ಪಂದಿಸ್ತಿಲ್ಲ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಕಾನೂನು ಅಷ್ಟೇ, ಪೊಲೀಸರು ಏನ್ ಮಾಡ್ತಾರೆ ವಿಡಿಯೋ ಮಾಡ್ಕೊಂತಾರೆ. ವಿಡಿಯೋ ಮಾಡ್ಕೊಂಡ್ಬಿಟ್ಟು 2-3 ಕೇವಲ ವಾಸವಾಗಿರ್ತಕ್ಕಂಥ ಜನರು ವಲಸೆ ಆಧಾರಿತ ಪ್ರದೇಶವಾಗಿದೆ. ಅಲ್ಲಿ ಶಾಲೆಗಾಗಲಿ ಮತ್ತು ಆ ಸಂತೆಗಾಗಲಿ ಮತ್ತು ಯಾವುದೇ ರೀತಿಯ ಮೈದಾನಗಳಿಗಾಗಿ ಒಂದಿಷ್ಟು ಜಾಗವನ್ನು ಮೀಸಲಿಟ್ಟು 2008 ಅದನ್ನು ಸಂತೆ ಮೈದಾನಕ್ಕಂತ ವ್ಯವಸ್ಥೆ ಮಾಡಿದ್ವಿ. ಅದು ಹಟ್ಟಿಯಲ್ಲಿ ನಡೀತಕ್ಕಂಥ ಮಕ್ಕಳು ಮರಿಗೆ ತೊಂದರೆ ಆಗಬಾರ್ದು, ಗಾಡಿ ಮತ್ತು ಇತರೆ ವಾಹನಗಳು ಸಂಚಾರದಿಂದ ಮಕ್ಕಳಿಗೆಲ್ಲ ತೊಂದರೆ ಆಗ್ಬೋದು ಅಂತಂದೇಳಿ ನಾವು ಆ ರೀತಿ ಪರಿವರ್ತನೆ ಮಾಡಿ ಎಲ್ಲ ಮುಖಂಡರುಗಳು ಆ ಊರಿನ ಗ್ರಾಮದ ಎಲ್ಲ ಮುಖಂಡರು ಸೇರಿಕೆ ನಾವು ಪರಿವರ್ತನೆ ಮಾಡಿದ್ವಿ. ಅದು ಭಾಳ ಖುಷಿ ಸಂಗತಿ. ಆದರೆ 2018 ನಮ್ಮ ಒಂದು ಮುಂದಾಳತನ ಆ ಊರಿನಲ್ಲಿ ಒಂದಿಷ್ಟು ಹಾಸುಹೊಕ್ಕಾಯಿತು. ಹಾಗಾಗಿ ನಾವು ಕೂಡ ಹೊರಬೋದ್ವಿ ಕಾರಣಾಂತರದಿಂದ ಹೊಟ್ಟೆಪಾಡಿನ ಲೆಕ್ಕಕ್ಕೆ. ನಮ್ಮ ಊರಿನ ಜನ ಸತತವಾಗಿ ವಲಸೆ ಆಧಾರಿತ ಪ್ರದೇಶವಾಗಿರೋದ್ರಿಂದ ಸತತವಾಗಿ ಅವರು ದಸರಾ ಮತ್ತು ಉಗಾದಿ ಎರಡು ಹಬ್ಬಗಳನ್ನು ಹೊರತುಪಡಿಸಿ ಇನ್ನು ಯಾವ ಕಾರಣಕ್ಕೂ ಅಲ್ಲಿ ಇಲ್ಲದೆ ಇರತಕ್ಕಂಥ ಸ್ಥಿತಿಯನ್ನು ನಾವು ಕಾಣಬಹುದು. ಮಾಧ್ಯಮದವರ ಆಗಲಿ ಮತ್ತು ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈರಳಿಸಿದೆ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ.